ರೌಂಡ್ಲಿ ಸುತ್ತಲೂ ಕುಣಿಸ್ಬಿಟ್ಟು ಎಲ್ಲರೂ ಅವ್ರ ಟೀಮ್ ಇದ್ದವ್ರನ್ನ ಅಷ್ಟು ಜನರನ್ನ ಎಲ್ಲರನ್ನು ಕುಣಿಸ್ಬಿಟ್ಟು ಬಂಡ್ಲೆ ಮಾಡಿಸಿದಾಗ ಆರಾರು ಕೋಟಿ ರೂಪಾಯಿ ಇರುತ್ತಂತೆ ನಾಲ್ಕು ಕೋಟಿ ಇಲ್ಲ ನಾಕ್ ನಾಲ್ಕು ಎಂಟು ಕೋಟಿ ಇಲ್ಲ ಹತ್ತತ್ತು ಕೋಟಿ ಮೊದಲ ಸಾರಿ ಹತ್ತು ಕೋಟಿ ಎರಡು ಸಾರಿ ಎರಡನೇ ಸಾರಿ ಹತ್ತು ಕೋಟಿ ಹತ್ತತ್ತು ಇಪ್ಪತ್ತು ಕೋಟಿ ಅಂತ ಹೇಳಿರೋದು ಎಲ್ಲ ಬಂಡ್ಲೆ ಮಾಡಿದಾಗ ಅಲ್ಲಿ ಇದ್ದಿದ್ದು ಆರು ಕೋಟಿ ಇರುತ್ತೆ ನಾಲ್ಕು ನಾಲ್ಕು ಕೋಟಿ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳದು ಪುನೀತ್ ಯಾವ ಗ್ರಾನೈಟ್ ಕ್ವಾರಿನೂ ನಡೆಸಲಿಲ್ಲ ಮತ್ತು ರಾಜ್ಕುಮಾರ್ ಕಿಡ್ನಪ್ ಆದದ್ದು ಕೂಡ ಪುನೀತ್ ವಿಚಾರ ಅಲ್ವೇ ಅಲ್ಲ ಅದು ಪುನೀತ್ಗೂ ಅದಕ್ಕೂ ಸಂಬಂಧನೇ ಅಲ್ಲ ಇವನು ಈ ಕೃಪಾಕರ ಈ ಫಾರೆಸ್ಟು ರಾಜ್ಕುಮಾರ್ ಈ ರಾಜ್ಕುಮಾರ್ ಕಿಡ್ನಪ್ ಆಗೋಕ್ಕಿಂತ ಮುಂಚಿತವಾಗಿ ವೀರಪ್ಪನು ಕೆಲವು ಈ ಫಾರೆಸ್ಟ್ ವಾಚರ್ಗಳನ್ನೆಲ್ಲ ಕಿಡ್ನಪ್ ಮಾಡ್ಕೊಂಡಿರ್ತಾನೆ ಆವಾಗೆಲ್ಲ ಈ ಜೆ ಎಚ್ ಪಟೇಲ್ರು ಸರ್ಕಾರ ಇತ್ತು ಆವಾಗ ಅದಾ ಆ ಫಾರೆಸ್ಟ್ ಇವ್ರನ್ನೆಲ್ಲ ಕಿಡ್ನಪ್ ಮಾಡ್ಕೊಂಡಿರ್ತಾನೆ ಆ ತಮಿಳ್ನಾಡು ಭಾಗದಲ್ಲೂ ಯಾರ್ಯಾರು ಕೆಲವ್ರನ್ನೆಲ್ಲ ಕಿಡ್ನಪ್ ಮಾಡ್ಕೊಂಡಿರ್ತಾನೆ ಅವ್ಯಾವುದು ಏನು ವರ್ಕೌಟ್ ಆಗಲಿಲ್ಲ ಕೃಪಾಕರ ಸೇನಾನಿನ ಕಿಡ್ನಪ್ ಮಾಡ್ಕೋತಾನೆ ಕೃಪಾಕರ ಸೇನಾನಿನ ಕಿಡ್ನಪ್ ಮಾಡಿದಾಗ ಎಚ್ ಪಟೇಲ್ರಂಥ ಭಾಳ ಖಡಕ್ ದಕ್ಷ ಮುಖ್ಯಮಂತ್ರಿ ಆವಾಗ ಜೆ ಹೆಚ್ ಪಟೇಲ್ರು ಕೃಪಾಕರ ಸೇ ಕಿಡ್ನಾಪ್ ಮಾಡಿಬಿಟ್ಟು ನಾನು ಸಂಧಾನಕ್ಕೆ ಕಳಿಸಿ ಅಂತೇಳಿ ಈಗ ಆರ್ ಆರ್ ಗೋಪಾಲ್ನ ಕರೆಸ್ಬಿಟ್ಟು ಕ್ಯಾಸೆಟ್ನ ಕಳಿಸ್ಕೊಡ್ತಾನೆ ಕಳಿಸ್ಕೊಟ್ಟಾಗ ಜೆ ಎಚ್ ಪಟೇಲ್ರು ನೀವು ಈಗ ಬೇಕಾದರೂ ಇಂದಿನ ಪತ್ರಿಕೆಗಳು ಮತ್ತು ಹಿಂದಿನ ಇದನ್ನು ನೋಡಿ ತೊಂಬತ್ತ ತೊಂಬತ್ತೇಳು ತೊಂಬತ್ತ ಏಳನೇ ತೊಂಬತ್ತೆಂಟನೇ ಇಸ್ವಿನಲ್ಲಿ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದದ್ದು ಆವಾಗ ಪಟೇಲ್ರು ಹಾಸ್ಯಾಸ್ಪದವಾಗಿ ಒಂದು ವರ್ಡ್ ಹೇಳ್ತಾರೆ ಈ ಸಂಧಾನಕಾರ ಗೋಪಾಲ್ ಬಂದು ಕ್ಯಾಸೆಟ್ ಕೊಡ್ತಾನೆ ಕ್ಯಾಸೆಟ್ ಕೊಟ್ಟಾಗ ನೋಡಪ್ಪ ಆ ಕ್ಯಾಸೆಟ್ ಗೀಸೆಟ್ ಎಲ್ಲ ನನ್ನ ಹತ್ರ ತೊಗೊಂಬ ಕೊಡಬೇಡ ನಾನು ಹೇಳ್ತೀನಿ ಬರ್ಕ ಕ್ಯಾಸೆಟ್ ಏನು ಅಂತ ನೀನು ಕ್ಯಾಸೆಟ್ ಮಾಡೋದಿದ್ರೆ ಮಾಡ್ಕ ತೊಗೊಂಡೋಗಿ ಕೊಡು ವೀರಪ್ಪನಿಗೆ ನಾನು ಹೇಳ್ತೀನಿ ನಾನು ಹೇಳ್ದಂಗೆ ಬರ್ಕ ಕ್ಯಾಸೆಟ್ ಮಾಡ್ಕ ಅಂತ ಹೇಳ್ತಾರೆ ಅದೇನು ಅಂತಂದಾಗ ಪಟೇಲ್ ಹಾಸ್ಯಾಸ್ಪದವಾಗಿ ಒಂದು ಮಾತು ಹೇಳ್ತಾರೆ ನೋಡು ವೀರಪ್ಪ ನೀನು ಕಾಡು ಆಳ್ತಾ ಆಳ್ಕೊ ನಾನು ನಾಡಾಳ್ತೀನಿ ನಾನು ನಾಡಾಳ್ತೀನಿ ನೀನು ಕಾಡು ನಾನು ನೀನು ಚಿಂತೆಗೆ ಬರಲ್ಲ ನೀನು ನನ್ನ ಚಿಂತೆಗೆ ಬರಬೇಡ ನೀನು ಅಲ್ಲಿ ಕ ಈ ಕಾಡು ಆಳ್ತಾ ಇದೀಯ ಆಳ್ಕೊಂಡೋಗು ನಾನು ನನಗೆ ನನಗೆ ನನಗೇನು ತೊಂದರೆ ಏನಿಲ್ಲ ನೀ ಏನು ಏನು ಆಳ್ತಾ ಇದೀಯ ಕಾಡನ್ನು ಆಳ್ಕೊಂಡೋಗು ನನ್ನ ಚಿಂತೆ ನೀನು ಬರಬೇಡ ನಿನ್ನ ಚಿಂತೆಗೆ ನಾನು ಬರಲ್ಲ ನೀನೇ ಆದರೂ ನನ್ನ ಚಿಂತೆಗೆ ಬಂದರೆ ನಾನು ಸುಮ್ಮನಿರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ನಾನು ನಾನು ನಾಳೆ ಬೇಕಾದ್ರೂ ಮಿಲ್ಟ್ರಿ ಕರೆಸ್ಬಲ್ಲೆ ನಾಳೆ ಬೇಕಾದ್ರೂ ನೀನನ್ನು ಬಿಟ್ಟು ಒಡೆಸ್ಬಲ್ಲೆ ನಾನು ನನ್ನವ್ರನ್ನ ಇಟ್ಕೊಂಡು ಆಟ ಆಡೋದನ್ನೆಲ್ಲ ಬಿಡ್ಬಿಡು ಸುಮ್ಮನೆ ನೀನು ನಾಳೆ ಅವ್ರನ್ನ ಬಿಟ್ಟು ಕಳಿಸ್ಬೇಕು ಇದೇ ನನ್ನ ಕೊನೆ ಉತ್ತರ ಅಂಥೇಳಿ ಹಾಸ್ಯಾಸ್ಪದವಾಗಿ ಈ ಶೈಲಿನಲ್ಲಿ ಒಂದೇ ಮಾತಾಡ್ಬಿಡ್ತಾರೆ ಹ್ಞೂ ನೆಕ್ಸ್ಟ್ ಡೇ ಪೊಲೀಸ್ ಕಳಿಸ್ತಾರೆ ಅವನು ಹಿಂದೆ ಮುಂದೆ ನೋಡದೆ ಅವ್ರನ್ನ ಬಿಟ್ಬಿಟ್ಟು ಕೃಪಾಕರ ಸೇನಾನಿನ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಒಂದು ರೂಪಾಯಿ ಕೊಡ ಕೊಡಲ್ಲ ಒಂದು ಬೇಡಿಕೆನೂ ಈಡೇರಿಸಲಿಲ್ಲ ಒಂದು ರೂಪಾಯಿನೂ ಕೊಡಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ ಅವನು ಹೌದು ಹಂಡ್ರೆಡ್ ಪರ್ಸೆಂಟ್ ಇದು ಅದಕ್ಕೆ ಮೊದಲು ಇಲ್ಲಿ ಈ ಬುರುಡೆ ಫಾರೆಸ್ಟಲ್ಲಿ ಕೆಲವು ಪೊಲೀಸ್ನ ಈ ಫಾರೆಸ್ಟ್ನವ್ರನ್ನ ಹಿಡ್ಕೊಂಡಿರ್ತಾನೆ ರೇಂಜಲ್ಲಿ ಹಾಂ ರೇಂಜಲ್ಲಿ ಅಲ್ಲಿ ಆ ಫಾರೆಸ್ಟ್ನವ್ರನ್ನೆಲ್ಲ ಹಿಡ್ಕೊಂಡಾಗಲೂ ಅಷ್ಟೇ ಹತ್ತು ರೂಪಾಯಿ ಅವನಿಗೇನು ಕೊಟ್ಟಿಲ್ಲ ಅದು ಅಷ್ಟೇ ಬಂದು ಎಲ್ಲ ಅವ್ರು ಯಾರೋ ಇದೆಲ್ಲ ಮಾಡ್ತಾರೆ ಸಂಧಾನ ಎಲ್ಲ ಮಾಡ್ತಾನೆ ಆರ್ ಆರ್ ಗೋಪಾಲು ಆವಾಗ ಹತ್ತು ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಸುಮ್ಮನೆ ಆವಾಗಲೂ ಅಷ್ಟೇ ಹಿಂಗೆ ಇದು ಮಾಡ್ಕೊಂಡು ಪೊಲೀಸ್ ಹೋಗ್ತಾರೆ ಬಿಟ್ಟು ಹೊರಟೋಗ್ತಾನೆ ದುಡ್ಡು ದುಡ್ಡಿನ ವ್ಯವಹಾರ ಇಲ್ಲ ದುಡ್ಡಿನ ವ್ಯವಹಾರ ಇಲ್ಲ ಕಡಕ್ಕೆ ತೀರ್ಮಾನ ತೊಗೋತಾರೆ ಇವರು ಜೆ ಜೆ ಹೆಚ್ ಪಟೇಲ್ರು ಆ ಒಂದೇ ತೀರ್ಮಾನಕ್ಕೆ ವೀರ ವೀರಪ್ಪನ ಬಿಟ್ಟು ಹೋಗ್ತಾನೆ ಬೇರೆ ದಾರಿನೇ ಇಲ್ಲ ಪೊಲೀಸ್ ಆಪ್ರೇಷನ್ ಮಾಡ್ತಾರೆ ಜೊತೆಗೆ ಆಗಂತ ಹಾಂ ಕಳಿಸ್ತಾರೆ ಪೊಲೀಸನ್ನ ಡೈರೆಕ್ಟಾಗಿ ಆಗ ಆ ಕ ಪೊಲೀಸ್ ಯಾವಾಗ ಹೋಗ್ತಾ ಇತ್ತು ಹೋಗ್ತಾ ಇದ್ದರು ಸರಿ ಬಿಟ್ಬಿಟ್ಟು ಹೊರಟೋಗ್ತಾನೆ ಕೋಪ ಗ್ರಾಮ ಸೇನಾ ಸೇನಾನಿನ ಒಂದು ರೂಪಾಯಿನ ವ್ಯವಹಾರ ಅಲ್ಲಿ ನಡೆಯೋಕ್ಕೆ ಅವಕಾಶಗಳು ಆಗಲಿಲ್ಲ ಆ ಹತಾಸ ಆಗ್ಬಿಡ್ತಾನೆ ವೀರಪ್ಪನ ಅವಾಗ ಹಾಂ ಏನು ವರ್ಕೌಟ್ ಆಗ್ತಾ ಇಲ್ವಲ್ಲ ಏನು ಮಾಡೋದು ಅಂತ ತುಂಬ ಹಸ ಹತಾಸನಾಗ್ಬಿಡ್ತಾನೆ ನಾವಾಗ ಆವಾಗ ಈ ಅವನಿಗೆ ಅದು ಯಾರು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ರೋ ಏನೋ ಗೊತ್ತಿಲ್ಲ ಈ ಟಿ ಎನ್ ಎಲ್ ಎ ಟಿ ಎನ್ ಎಲ್ ಇ ಈ ಟೀಮು ವೀರಪ್ಪನಿಗೆ ಕಾಂಟ್ಯಾಕ್ಟ್ ಆಗಿ ಹೋಗ್ತದೆ ಅದೇ ಅದು ಈ ಎಲ್ ಟಿ ಟಿ ಇದೆಯಲ್ಲ ಆ ಎಲ್ ಟಿ ಟಿ ಥರ ಅವರು ಅಲ್ಲಿ ಒಂದು ಅಂಗಸಂಸ್ಥೆಗಳು ಇಲ್ಲಿ ಕ ಆ ಎಲ್ ಟಿ ಟಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಟ್ರೈನ್ ಅಪ್ ಮಾಡಿ ಅವ್ರನ್ನ ಶ್ರೀಲಂಕಾ ಕಳಿಸೋದು ಆ ಥರದ್ದು ಇಲ್ಲಿ ಒಂದು ತಮಿಳ್ನಾಡಲ್ಲಿ ಒಂದು ಬ್ರ್ಯಾಂಚ್ ಅವರು ಟಿ ಎನ್ ಎಲ್ ಎ ಟಿ ಎನ್ ಎಲ್ ಇ ಟಿ ಎನ್ ಎಲ್ ಎ ಟಿ ಎನ್ ಎಲ್ ಇನೋ ಟಿ ಎನ್ ಎಲ್ ಎಫ್ ಏನೋ ಇದೆ ಅದರಲ್ಲಿ ಮುತ್ತುಕುಮಾರನ್ನು ಮಾರನ್ ಅಂತ ಆ ಟೀಮ್ ಲೀಡರ್ಸ್ ಅವರು ಅದಕ್ಕೆ ಆ ಮುತ್ತು ಕುಮಾರನ್ನು ಮಾರನಿಗೆ ಮುತ್ತುಕುಮಾರನಿಗೆ ಈ ವೀರಪ್ಪನ ಸಂಪರ್ಕನ ಕಲ್ಪಿಸ್ಕೊಟ್ಬಿಡ್ತಾರೆ ಭೇಟಿ ಆಗ್ಬಿಡ್ತದೆ ಭೇಟಿ ಆಗ್ಬಿಟ್ಟಾಗ ಆ ಮುತ್ತುಕುಮಾರನ್ನು ಇವನಿಗೆ ಐಡಿಯಾ ಕೊಡ್ತಾನೆ ವೀರಪ್ಪನಿಗೆ ನೋಡಪ್ಪ ನೀನು ಈ ಸುಮ್ಮನೆ ನೀನು ಈ ಫಾರೆಸ್ಟ್ ಗಾರ್ಡ್ಗಳು ಫಾರೆಸ್ಟ್ ವಾಚರ್ಗಳು ಆ ಫೋಟೋಗ್ರಾಫರ್ಗಳು ಅವರು ಇವ್ರನ್ನ ಹಿಡಿದು ಇಟ್ಕೊಂಡ್ರೆ ಏನು ಕೆಲಸಕ್ಕಾಗಲ್ಲ ಇದು ನೀ ಏನಾದ್ರೂ ಸರ್ಕಾರನ ಎರಡೂ ಸರ್ಕಾರಗಳನ್ನು ನೀ ಹೇಳ್ದಂಗೆ ಕೇಳಿಸ್ಬೇಕು ಅನ್ನೋ ಅಂಥದ್ದು ಏನಾದರೂ ಇದ್ದರೆ ನಾನು ನಿನಗೊಂದು ಐಡಿಯಾ ಕೊಡ್ತೀನಿ ನೀನು ಮಾಡು ನಾನು ಹೇಳ್ದಂಗೆ ಮಾಡು ಎರಡೂ ಸರ್ಕಾರಗಳು ನೀ ಹೇಳ್ದಂಗೆ ಕೇಳ್ತ ಅಂತ ಹೇಳ್ತಾನೆ ಅವನು ಟಿ ಎನ್ ಎಲ್ ಎ ಮುತ್ತುಕುಮಾರನು ಏನದು ಅಂತ ಹೇಳಿದಾಗ ಆವಾಗ ಡಾಕ್ಟರ್ ರಾಜ್ಕುಮಾರ್ನ ಕಿಡ್ನಾಪ್ ಮಾಡು ತಂದಿಟ್ಕೋ ಎರಡೂ ಸರ್ಕಾರ ತಮಿಳುನಾಡು ಕರ್ನಾಟಕ ಎರಡೂ ಸರ್ಕಾರಗಳು ನೀನು ಏನು ಹೇಳ್ತೀಯೋ ಏನು ಬೇಡಿಕೆ ಇದೆಯೋ ಅಷ್ಟು ಬೇಡಿಕೆನ ಪೂರೈಸ್ತಾರೆ ಅಂಥೇಳಿ ಅವನು ಐಡಿಯಾ ಕೊಡ್ತಾನೆ ಆವಾಗ ರಾಜ್ಕುಮಾರ್ ಬೆಂಗಳೂರಿನಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಹೋಗಿ ನಾವೇನು ಕಿಡ್ನ್ಯಾಪ್ ಮಾಡ್ಕೊಂಬರಕ್ಕಾಗತ್ತೆ ರಾಜ್ಕುಮಾರ್ನ ಅಂತ ವಿಚಾರಗಳು ಬಂದಾಗ ಆಗ ರಾಜ್ಕುಮಾರ್ ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಗಾಜ್ನೂರಲ್ಲಿ ಬಂದು ಅವ್ರ ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಮಾಡಿಕೊಂಡು ಆ ಅಮಾವಾಸ್ಯೆ ದಿನ ಗಾಜ್ನೂರಲ್ಲಿ ಇರ್ತಾರೆ ಅಂತ ಅವ್ರಿಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋತಾರೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಆಗಾಗ್ಲೇ ಟಿ ಎನ್ ಎಲ್ ಎ ಮುತ್ತುಕುಮಾರನ ಗ್ರೂಪ್ ಹೋಗಿ ಹೋಗೋ ತನಕ ವೀರಪ್ಪನತ್ರ ಶಂಕರ್ ಆಫ್ಟರ್ ಶಂಕರ್ ಬಿದಿರಿ ಆಪರೇಷನ್ನು ಒಂದು ಮೂರು ನಾಲ್ಕು ಜನ ಇದ್ದಾರೆ ಅಷ್ಟೇ ಅವರೆಲ್ಲ ಅದೆಲ್ಲ ಮುಗೀತ ಅದು ಹಳೆ ಕತೆ ಅದು ಎಪ್ಪತ್ತೈದು ಎಂಬತ್ತು ಜನ ಇದ್ದವರು ಅದೆಲ್ಲ ಹಳೆ ಕತೆ ಆಫ್ಟರ್ ಶಂಕರ್ ಆಪರೇಷನ್ ಅಲ್ಲಿ ಉಳ್ಕೊಂಡವರು ಒಂದ್ ಎರಡು ಮೂರು ಜನ ಉಳ್ಕೋತಾರೆ ಹಳಬರು ಅಷ್ಟೇ ಆಗ ಅವನಿಗೆ ಮೆನ್ ಬೇಕಾಗುತ್ತೆ ಜನ ಬೇಕಾಗ್ತದೆ ಆ ಜನ ಬೇಕಾದಾಗ ಇವು ಈ ಈ ಟೀಮು ಇವ್ರಿಗೆ ಸಿಕ್ತಾರೆ ಆ ಈ ಟೀಮ್ ಸಿಕ್ಕಿದಾಗ ಮುತ್ತುಕುಮಾರನ್ನು ಇವನಿಗೆ ಚೆನ್ನಾಗಿ ಐಡಿಯಾ ಕೊಟ್ಬಿಡ್ತಾನೆ ರಾಜ್ಕುಮಾರ್ ಕಿಡ್ನಾಪ್ ಮಾಡೋ ಐಡಿಯಾ ಕೊಟ್ಟವನೇ ಮುತ್ತುಕುಮಾರನ್ನು ಸೊ ರಾಜ್ಕುಮಾರ್ ಸರ್ ಕಿಡ್ನಾಪ್ ಆದಾಗ ಇದ್ದವ್ರು ಇವರು ರಾಜ್ ವೀರಪ್ಪನ ಮೂರ್ನಾಲ್ಕು ಜನ ಇದ್ರಲ್ಲ ಆ ಮೂರ್ನಾಲ್ಕು ಜನರ ಜೊತೆಗೆ ಇವಂದೊಂದು ಹತ್ತು ಜನ ಈ ಟಿ ಎನ್ ಎಲ್ ಎಫ್ ಟಿ ಎನ್ ಎಲ್ ಎ ಮುತ್ತುಕುಮಾರನ ಗ್ಯಾಂಗು ಇವರೊಂದು ಹತ್ತು ಹತ್ತು ಜನ ಅವ್ರ ಜೊತೆಗೆ ಇದ್ಬಿಟ್ರು ಆಗ ಆ ವೀರಪ್ಪನಿಗೆ ಒಂದು ದೊಡ್ಡ ಮತ್ತೆ ಬಲ ಬಲ ಬಂತು ಅಷ್ಟು ಜನರನ್ನ ಸೇರಿಸ್ಕೊಂಡು ರಾಜ್ಕುಮಾರನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಿಬಿಡ್ತಾರೆ ಕೊನೆಗೆ ಅಲ್ಲಿ ಎರಡು ಸಾವಿರನೇ ಇಸ್ವಿ ಭೀಮ್ ಅಮವಾಸ್ಯ ದಿನ ಅದು ನಿಮಗೆ ಗೊತ್ತಿದೆ ಅದೆಲ್ಲ ಅದರಲ್ಲೂ ಸಕ್ಸಸ್ ಆಗೋಯ್ತಾರೆ ಸಕ್ಸಸ್ ಆಗೋಗಿ ಅದು ಸುಮ್ಮನೆ ಎಲ್ಲ ಅದನ್ನ ಹೇಳ್ತಾನೆ ಅವನು ವೀರಪ್ಪನೇ ರಾಜ್ಕುಮಾರ್ನು ಕೂಡ ನಾವು ಒಂದೇ ಒಂದು ಅಲ್ಲ ಆ ಎಸ್ಟೇಟಲ್ಲಿ ಇರಿಸಿದಾರಂತೆ ಈ ಎಸ್ಟೇಟಲ್ಲಿ ಇರಿಸಿದಾರಂತೆ ಅಂತೆಲ್ಲ ಗೆಸ್ಟ್ ಹೌಸ್ ಅದೆಲ್ಲ ಸುಮ್ಮನೆ ಕತೆಗಳು ರಾಜ್ಕುಮಾರ್ ನಾವು ನಾವು ಒಂದು ಸಾರಿ ನಾನು ಗನ್ನೆತ್ಕೊಂಡು ಕಾಡಿಗೆ ಬಂದವನು ಯಾವತ್ತೂ ನಾನು ಎಲ್ಲೂ ಯಾವ ಊರಲ್ಲೂ ಹೋಗಿ ಯಾವ ಮನೆಯಲ್ಲೂ ಮಲ್ಕೊಂಡಿಲ್ಲ ನಾನು ನನ್ನ ವಾಸ ಪೂರ್ತಿ ಅರಣ್ಯದ್ದೇ ವಾಸ ಹಾಗಾಗಿ ನಾನು ರಾಜ್ಕುಮಾರನ್ನು ಪೂರ್ತ ನೂರೇಳು ದಿನವೂ ಕೂಡ ನಾನು ಅರಣ್ಯದಲ್ಲೇ ಇರಿಸ್ಕೊಂಡಿದ್ದದ್ದು ನಮ್ಮ ಸಿಸ್ಟಮ್ ಏನಿದೆಯೋ ಅದು ಅದಕ್ಕೆ ಒಂದು ಹೊಂದ್ಕೊಂಡಿದ್ರು ಅವರು ಯಾವ ಊರಲ್ಲೂ ಬಿಟ್ಟಿಲ್ಲ ಯಾವ ಎಸ್ಟೇಟಲ್ಲೂ ಬಿಟ್ಟಿಲ್ಲ ಅದೆಲ್ಲ ಸುಳ್ಳು ಅಂತ ನಾನು ನಾನು ಸ ನಾನು ಕೇಳಿದಾಗ ಅದನ್ನ ಹೇಳ್ತಾನೆ ಅವನು ಇನ್ನು ಉಳಿದಿದ್ದೆಲ್ಲ ರಾಜ್ಕುಮಾರ್ ಪ್ರಕರಣಗಳು ಏನೇನು ನಡೆಯುತ್ತು ಮಾಡುತ್ತು ಅಂತ ನಿಮಗೆಲ್ಲ ಗೊತ್ತಿದೆ ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪುನೀತ್ ರಾಜ್ಕುಮಾರ್ಗೂ ಇದಕ್ಕೂ ರಾಜ್ಕುಮಾರ್ ಕಿಡ್ನಪ್ಗೂ ಸಂಬಂಧನೇ ಇಲ್ಲ ಅವೆಲ್ಲ ಸುಳ್ಳೋದು ಬರೀ ಇಲ್ಲಿ ಯಾವುದೋ ಕಥೆಗಳು ಹೇಳ್ತಾರೆ ಅಷ್ಟೇ ರಾಜ್ಕುಮಾರ್ ಐಡಿಯಾನು ಅಪ್ಪಿತಪ್ಪಿನೂ ರಾಜ್ಕುಮಾರನ ಐಡಿಯಾ ಅದು ಅವ್ರದ ವೀರಪ್ಪನ ತಲೆಯಲ್ಲಿ ಇರಲೇ ಇಲ್ಲ ಮುತ್ತುಕುಮಾರನೇ ಆ ಐಡಿಯಾ ಕೊಟ್ಟವನು ಮುತ್ತುಕುಮಾರನೇ ಆ ಐಡಿಯಾ ಕೊಟ್ಟವನು ಹಾಗಾದರೆ ವೀರಪ್ಪನವ್ರನ್ನ ಕಿಡ್ನಾಪ್ ಮಾಡಿ ಹಾಕಿದ ಕಂಡೀಷನ್ಸ್ಗಳು ಕೂಡ ಎಷ್ಟೋ ಕಂಡೀಷನ್ ಅವಲ್ಲ ಭಾಳಷ್ಟು ಈ ಎಲ್ಲ ಹೇಳೋದಲ್ಲ ಟೀ ವೇಜಸ್ ಪ್ಲಾಂಟೇಶನ್ ಅವ್ರಿಗೆಲ್ಲ ಟೀ ವೇಜಸ್ ಎಲ್ಲ ಜಾಸ್ತಿ ಮಾಡಬೇಕು ಕಾವೇರಿ ನೈ ನೀರು ಬಿಡಬೇಕು ತಿರುವವರು ಪ್ರತಿಮೆ ಇಡಬೇಕು ತಮಿಳ್ ಭಾಷೆ ಮಾಡಬೇಕು ಇವೆಲ್ಲ ಆ್ಯಕ್ಚುಲಾಗಿ ಅವರು ಟಿ ಎನ್ ಎಲ್ಲೇ ಆ ಟೀಮ್ನ ಬೇಡಿಕೆಗಳವೆಲ್ಲ ಅವೆಲ್ಲ ಆ ಟೀಮ್ ಬೇಡಿಕೆ ಅದನ್ನ ಇವನಿಗೂ ಇವನಿಗೂ ಕೂಡ ಒಂದು ವ್ಯಾಮೋಹ ಇತ್ತು ಹುಚ್ಚು ವ್ಯಾಮೋಹ ಇತ್ತಲ್ಲ ವೀರಪ್ಪನಿಗೆ ಏ ನಾನು ತಮಿಳು ನಾಯಕನ ಆಗಬೇಕು ನನ್ನನ್ನು ತಮಿಳು ನಾಯಕ ಅನ್ನಿಸ್ಕೊಳ್ಬೇಕು ಅಂತ ಈಗ ಇವೆಲ್ಲ ಈ ಮಾಧ್ಯಮಗಳಲ್ಲಿ ಫೋಟೋಗಳಲ್ಲಿ ಯಾವುದು ಇದು ಬರೋಕ್ಕಿಂತ ಮುಂಚಿತವಾಗಿ ಅವ್ನಿಗೆ ಆ ಥರದ ಭಾವನೆಗಳೇನು ಇರಲಿಲ್ಲ ಇದೆಲ್ಲ ಬಂತಲ್ಲ ಪ ಮಾಧ್ಯಮಗಳಲ್ಲಿ ಬಂತು ಪೇಪರ್ಗಳು ಬಂತು ಇವೆಲ್ಲ ಬಂತಲ್ಲ ಬಂದಾಗ ನಾನು ಆ ಜ ತಮಿಳು ತಮಿಳು ಸಮುದಾಯದ ಮಹಾನ್ ನಾಯಕ ಅನ್ನಿಸ್ಕೊಳ್ಬೇಕು ಅನ್ನೋ ಎಲ್ಲ ಒಂದು ಭಾವನೆಗಳು ಕ್ರಮೇಣ ತನಗೆ ಬಂದುಬಿಡ್ತದೆ ಬಂದಾಗ ಯಾವಾಗ ಆ ಅವರು ಈ ಒಂದು ಬೇಡಿಕೆಗಳನ್ನೆಲ್ಲ ಹೇಳಿದ್ರಲ್ಲ ಅವನಿಗೆ ವೀರಪ್ಪನಿಗೆ ಅದು ಸರಿ ಅನ್ನಿಸ್ತು ಅವನಿಗೆ ಸರಿ ಅನ್ನಿಸ್ದಾಗ ಆವಾಗ ಕ್ಯಾಸೆಟಲ್ಲಿ ಇಂತಿಂಥ ಬೇಡಿಕೆಗಳಾಗಬೇಕು ಅಂತೇಳಿ ರಾಜ್ಕುಮಾರ್ ಬಿಡುಗಡೆ ಹಾಕ್ಬೇಕು ಇಂತಿಂಥ ಬೇಡಿಕೆಗಳಾಗಬೇಕು ಅಂತೇಳಿ ಕೊಟ್ಬಿಡ್ತಾನೆ ಅವಾಗ ಎಲ್ಲನೂ ಆ ಬೇಡಿಕೆಗಳನ್ನ ಮುಂದಿಡ್ತಾನೆ ಮುಂದಿಟ್ಟಾಗ ಕೊನೆಗೆ ರಾಜ್ಕುಮಾರು ಯಾವ ಬೇಡಿಕೆಗಳು ಈಡೇರಲಿಲ್ಲ ಅವನಿಗೆ ಒಂದೇ ಒಂದು ಬೇಡಿಕೆಯನ್ನು ಕೊನೆಗೆ ಈಡೇರಿಸ್ತಾರೆ ಅದು ಅದೇ ಈ ವೀರಪ್ಪನ ಕಡೆಯವ್ರಿಗೆ ಪೊಲೀಸ್ ಕಡೆಯಿಂದ ಏನೇನು ಅನ್ಯಾಯ ಆಗಿದೆಯೋ ಅವರಿಗೆ ಪರಿಹಾರ ಕೊಡೋದು ಅದು ಅದೊಂದು ಬೇಡಿಕೆಗೆ ಕೊನೆಗೆ ಇವರು ಒಪ್ಕೋತಾರೆ ಸಂಧಾನಕ್ಕೆ ಹೋಗಿದ್ದವರು ಗೌರ್ಮೆಂಟು ಒಪ್ಕೊಳ್ಳುತ್ತೆ ಆಗ ತಮಿಳ್ನಾಡು ಗೌರ್ಮೆಂಟ್ ಐದು ಕೋಟಿ ಕರ್ನಾಟಕ ಗೌರ್ಮೆಂಟ್ ಐದು ಕೋಟಿ ಹತ್ತು ಕೋಟಿ ರೂಪಾಯಿನ ಆ ವೀರಪ್ಪನ ಕಡೆಗೆ ಕಡೆಯವ್ರಿಗೆ ಯಾರಿಗೆ ಇದು ಅವನೇ ಹೇಳೋದು ವೀರಪ್ಪನೇ ಈ ಕಥೆ ಹೇಳೋದು ನಾಗಪ್ಪನವರ ಬಿಡುಗಡೆ ಸಂದರ್ಭದಲ್ಲಿ ಯಾರಿಗೆ ಇದನ್ನು ಕೊಡಬೇಕು ಅಂದಾಗ ಆವಾಗ ಸದಾಶಿವ ಕಮಿಷನ್ ನೇಮಕ ಮಾಡುತ್ತೆ ಗೌರ್ಮೆಂಟ್ ಈ ಹಣನ ಯಾರ್ಯಾರಿಗೆ ತಲುಪಿಸಬೇಕು ಯಾರ್ಯಾರಿಗೆ ವೀರಪ್ಪನ ಕಡೆಯವ್ರಿಗೆ ಪೊಲೀಸಿಂದ ಅನ್ಯಾಯ ಆಗಿದೆ ಅಂಥೇಳಿ ಆ ಬಡ್ಜೆಟ್ಟಲ್ಲಿ ಅಲೋಕೇಶನ್ ಮಾಡ್ತಾರೆ ತಮಿಳ್ನಾಡು ಗೌರ್ಮೆಂಟ್ ಬಡ್ಜೆಟಲ್ಲಿ ಐದು ಕೋಟಿ ಇದರಲ್ಲಿ ಕರ್ನಾಟಕದಲ್ಲಿ ಐದು ಕೋಟಿ ಪರಿಹಾರದ ನಿಧಿನ ಕೊಡೋದಕ್ಕೆ ಕೊಟ್ಟಾಗ ಸದಾಶಿವ ಕಮಿಷನ್ ನೇಮಕ ಮಾಡ್ತಾರೆ ಸದಾಶಿವ ಕಮಿಷನ್ ನೇಮಕ ಮಾಡಿ ಅಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಕೊಟ್ಟ ಬಂದ ಮೇಲೆ ಆ ಹಣನ ಅವ್ರಿಗೆ ಕೊಡೋದು ಅಂತ ತೀರ್ಮಾನ ಆಗುತ್ತೆ ಆ ಕಂಡೀಷನ್ ಒಪ್ಕೊಂಡು ರಾಜ್ಕುಮಾರ್ನ ಬಿಡುಗಡೆ ಮಾಡ್ತಾನೆ ಅದೊಂದೇ ಕಂಡೀಷನ್ ಉಳಿದೆಲ್ಲ ಆಗಲ್ಲ ಅಂತೇಳಿ ನಡುಮರ ಹೋಗ್ತಾನೆ ಲಾಸ್ಟ್ಲಿ ಈ ಆರ್ ಆರ್ ಗೋಪಾಲ್ನ ಜೊತೆಯಲ್ಲಿ ವೀರಪ್ಪನ ಬಿಡುಗಡೆ ಮಾಡಿಲ್ಲ ಅವನು ಅವನು ಹೇಳೋದು ಆರ್ ಆರ್ ಗೋಪಾಲ್ ಗೋಪಾಲ್ ಮೇಲೆ ವಿಶ್ವಾಸ ಕಳ್ಕೊಂಬಿಡ್ತಾನೆ ವೀರಪ್ಪನ್ನು ಅವನು ಹೇಳ್ತಾನೆ ಒಂದು ವೀರಪ್ಪ ವೀರಪ್ಪನ್ನು ನಾನು ದುಡ್ಡು ನಾನು ನಾಗಪ್ಪನವ್ರ ಪ್ರಕರಣದಲ್ಲಿ ಕೊನೆಗೆ ಏನು ಎಸ್ ಎಂ ಕೃಷ್ಣ ಹೇಳ್ಬಿಡ್ತಾರೆ ನಾ ವೀರಪ್ಪಂದು ಯಾವುದೇ ಬೇಡಿಕೆನ ನಾನು ಈಡೇರಿಸಲ್ಲ ಅದಾಗಲ್ಲ ಕೊಳತೂರು ಮಣಿನ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಬೇಕಿದ್ದರೆ ವೀರಪ್ಪನಿಗೆ ಹಣ ಎಷ್ಟು ಬೇಕೋ ಬಾ ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಹೇಳ್ಬಾರ್ದು ನಾನು ದುಡ್ಡು ಕೊಡ್ತೀನಿ ಹಣ ಕೊಡ್ತೀನಿ ನಾನು ಹೇಗೋ ಹೇಗೋ ರೆಡಿ ಮಾಡಿ ಹಣ ಕೊಡ್ತೀನಿ ತಗೊಂಡೋಗಿ ಕೊಟ್ಬಿಟ್ಟು ನಾಗಪ್ಪನವ್ರನ್ನ ಬಿಡಿಸ್ಕೊಂಬಂದ್ಬಿಡು ಅಂತ ಎಸ್ ಎಮ್ ಕೃಷ್ಣ ನನಗೆ ಹೇಳ್ತಾರೆ ಪರ್ಸ್ನಲ್ಲಾಗಿ ಹೇಳ್ತಾರೆ ಆಗ ನಾನು ಅವನು ಬಿಡೋದೇ ಇಲ್ಲ ಅಂದಾಗ ಕೊನೆಗೆ ಎರಡನೇ ಸಾರಿ ವೀರಪ್ಪನ ಭೇಟಿ ಆದಾಗ ನಾನು ಹೇಳ್ತೀನಿ ಕೇಳ್ತೀನಿ ನಾನು ಆವಾಗ ನೋಡಪ್ಪ ಹಿಂಗೆ ನಿಂದು ಕೊಳತೂರು ಮಣಿನ ಬಿಡಬೇಕು ಅನ್ನೋ ವಿಚಾರನ ಬಿಟ್ಬಿಡು ನೀನು ಕೊಳತೂರು ಮಣಿನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಿನಗೆ ದುಡ್ಡು ಎಷ್ಟು ಬೇಕು ನಿನಗೆ ಹಣ ಎಷ್ಟು ಬೇಕು ಹೇಳು ನಾನು ಅದನ್ನು ಇಸ್ಕೊಂಬಂದು ನಾನು ಕೊಡ್ತೀನಿ ಅಂತ ಹೇಳಿದಾಗ ಆವಾಗ ಹೇಳ್ತಾನೆ ಅವನು ನನ್ನ ಹತ್ರನೇ ಹಣ ಇದೆ ನನಗೆ ನನ್ನ ಹತ್ರ ಬೇಕಾದಷ್ಟು ಹಣ ಇದೆ ಹದಿಮೂರು ಕೋಟಿ ರೂಪಾಯಿ ನನ್ನ ಹತ್ರ ಇದೆ ನಾನು ಮೂರು ಕಡೆ ಇಟ್ಟಿದ್ದೇನೆ ನಾನು ಯಾವ ಕಡೆ ಯಾವ ಕಾಡಿಗೆ ಹೋದ್ರೂ ಸಿಗಬೇಕು ಆ ಥರ ಮೂರು ಕಡೆಗೆ ನಾನು ಇಟ್ಟಿದ್ದೇನೆ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ದುಡ್ಡುಗೋಸ್ಕರ ನಾನು ಕಿಡ್ನಾಪು ಮಾಡಿಲ್ಲ ನಾಗಪ್ಪನ ನಾನು ಏನಕ್ಕೆ ದುಡ್ಡು ಬೇಕು ನನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನನ್ನ ಹತ್ರ ಇದೆ ಅಂತ ಹೇಳ್ತೇನೆ ಆ ಸನ್ನಿವೇಶದಲ್ಲಿ ನಾನು ಮುಂದಕ್ಕೆ ಹೇಳ್ತೀನಿ ಎಪಿಸೋ ಎಪಿಸೋಡ್ ಬಂದಾಗ ಹೇಳ್ತೀನಿ ಅದನ್ನು ಗೋಪಾಲ್ ಅದೇ ಗೋಪಾಲ್ದು ಗೋಪಾಲ್ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಡ್ತಾನೆ ವೀರಪ್ಪ ಯಾವುದೇ ಕಾರಣಕ್ಕೂ ನಾನು ಗೋಪಾಲ್ನ ಕರ್ಕೊಂಡು ಬರ್ತೀನಿ ನನ್ನನ್ನು ನನ್ನನ್ನು ನನ್ನ ನನ್ನ ಸಂಧಾನ ನಿನಗೆ ಒಪ್ಪಲಿಲ್ಲ ನನ್ನ ಸಂಧಾನದಿಂದ ನೀನು ಕೊಳತೂರ್ ಮಣಿನ ಬಿಡಿಸ್ಕೊಳಕ್ಕೆ ಆಗಲಿಲ್ಲ ಮತ್ತು ನೆಕ್ಸ್ಟ್ ನನ್ನನ್ನು ಬರಬೇಡ ಅಂತಲೂ ಕೂಡ ಹೇಳ್ತೀಯ ನಾಗಪ್ಪನವ್ರಿಗೆ ಆರೋಗ್ಯ ಕೆಟ್ಟೋಗಿದೆ ಆಯಿತು ನಾನು ಬರಲ್ಲ ಅಂತಂದರೆ ಈಗ ಕೊಳತೂರ್ಮಣಿನ ಅವ್ರು ಬಿಡೋಲ್ಲ ನೀನು ನನ್ನ ಜೊತೆಯಲ್ಲೂ ಕಳಿಸಲ್ಲ ನಾಗಪ್ಪನವ್ರನ್ನ ರಾಜ್ಕುಮಾರ್ನ ಬಿಡಿಸ್ಕೊಂಬಂದ್ರಲ್ಲ ಆರ್ ಆರ್ ಗೋಪಾಲ್ನ ರಾಜ್ಕುಮಾರ್ ಬಿಡಿಸ್ಕೊಂಬಂದ್ರಲ್ಲ ಆಗ ನಾನು ಅದೇ ನಾನು ಚೆನ್ನೈಗೆ ಹೋಗಿ ಆರ್ ಆರ್ ಗೋಪಾಲ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಹೇಳ್ತೀನಿ ಆಗ ನಗ್ತಾನೆ ಅವನು ಯಾವುದೇ ಕಾರಣಕ್ಕೂ ಇನ್ನೂ ಆರ್ ಆರ್ ಗೋಪಾಲ್ ನನ್ನ ಹತ್ರ ಬರಲ್ಲ ನೀನೋ ಕರೆದ್ರೂ ನನ್ನ ಹತ್ರ ಬರೋಲ್ಲ ಅವನು ಅಂತಾನೆ ಯಾಕೆ ಬರಲ್ಲ ಸುಮಾರು ಕೃಪಾಕರ ಸೇನಾನಿ ಸಂಧಾನ ಮಾಡಿದ್ದು ಫಾರೆಸ್ಟ್ ಗಾರ್ಡ್ಗಳ ಸಂಧಾನ ಮಾಡಿದ್ದು ಆರ್ ಆರ್ ಗೋಪಾಲು ಕೃಪಾಕರ ಸೇನಾನಿ ಸಂಧಾನ ಮಾಡಿದ್ದು ಆರ್ ಆರ್ ಗೋಪಾಲು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಬನಿದ್ದು ಆರ್ ಆರ್ ಗೋಪಾಲು ಈಗ ಯಾಕೆ ಬರೋಲ್ಲ ಅಂತ ನೀವು ಹೇಳ್ತಾ ಇದ್ದೀರಿಲ್ಲ ಅಂತ ಹೇಳಿದಾಗ ಆಗ ಇಲ್ಲ ಖಂಡಿತವಾಗ್ಲೂ ಅವ್ನು ಬರೋಲ್ಲ ಆರ್ ಆರ್ ಗೋಪಾಲ್ ನೀನು ಕರೆದ್ರೂ ಬರೋದಿಲ್ಲ ಅವ್ರ ವಿಚಾರ ಬಿಟ್ಟಾಕು ಅಂತಾನೆ ಇಲ್ಲ ಯಾಕೆ ಬಿಟ್ಟ ಬಿಟ್ಟು ನಾನು ಕರ್ಕೊಂಡು ಬರ್ತೀನಿ ಅಂತಂದಾಗ ಆವಾಗ ಒಂದು ಸನ್ನಿವೇಶದಲ್ಲಿ ಹೇಳ್ತಾನೆ ಈ ಹಣಕಾಸಿನದು ವಿಚಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಆರ್ ಆರ್ ಗೋಪಾಲ್ಗೂ ವೀರಪ್ಪನಿಗೂ ಒಂದು ಸರಿ ಹೇಳ್ತಾನೆ ಮೊದಲೆಲ್ಲ ಏನೂ ಆಯಿತು ಗೊತ್ತಿಲ್ಲ ಒಂದು ಸರಿ ಬ್ಯಾಗಲ್ಲಿ ದುಡ್ಡು ತುಂಬ್ಕೊಂಡು ಹೋಗ್ತಾರಂತೆ ಚೀಲದಲ್ಲಿ ಆರ್ ಆರ್ ಗೋಪಾಲು ಕಾಡಿಗೆ ಐ ಐನೂರು ಐನೂರು ರೂಪಾಯಿ ನೋಟ್ಗಳನ್ನ ಎಲ್ಲ ಈ ಕಂತೆ ಕಂತೆ ಇರ್ತಲ್ಲ ಬಂಡ್ಲಿರ್ತದಲ್ಲ ಆ ಬಂಡ್ಗಳನ್ನೆಲ್ಲ ಬಿಚ್ಚಿಬಿಟ್ಟು ಎಲ್ಲ ಪುಡಿ ಪುಡಿ ಲೂಸ್ ನೋಟ್ ಮಾಡ್ಕೊಂಡು ಅದನ್ನೆಲ್ಲ ಚೀಲಕ್ಕೆ ತುಂಬ್ಕೊಂಡು ತಗೊಂಡೋಗಿ ಕೊಡ್ತಾರಂತೆ ಹತ್ತು ಕೋಟಿ ರೂಪಾಯಿ ಎಷ್ಟಿದೆ ಅಂದಾಗ ಹತ್ತು ಕೋಟಿ ರೂಪಾಯಿ ಇದೆ ಅಂತ ಹೇಳ್ತಾರಂತೆ ಆಗ ಇದೇನು ಈ ಥರ ಇದೆ ಅಲ್ಲ ಎಲ್ಲ ಪೀಸ್ ಪೀಸ್ ಅಲ್ಲ ಬಂಡ್ಲು ಎಲ್ಲ ಇಲ್ವಲ್ಲ ಪೀಸ್ ಪೀಸ್ ಇದೆಲ್ಲ ಅಲ್ಲ ಅಯ್ಯಯ್ಯೋ ಯಾರೋ ಯಾರ ಅವ್ರ ಆ ಪೊಲೀಸ್ ಕಣ್ತಪ್ಪಿಸಿ ಈ ಪೊಲೀಸ್ ಕಣ್ತಪ್ಪಿಸಿ ಅವ್ರು ಯಾರೋ ಹೆಂಗೆ ಕೊಟ್ಟರು ಹಂಗೆ ಎತ್ಕೊಂಬಂದಿದ್ದೀನಿ ಅಂಥೇಳಿ ತೊಗೊಂಡು ಬಂದು ಇಡ್ತಾರಂತೆ ಸರಿ ಆ ಬ್ಯಾಗ್ ಅಲ್ಲಿ ಪಕ್ಕಕ್ಕೆ ಇಡಿಸ್ಬಿಟ್ಟು ಇನ್ನೂ ಬೆ ಬರೀ ಇಷ್ಟು ದುಡ್ಡು ತೊಗೊಂಬಂದು ಕೊಟ್ಟಿದ್ದೀಯಾ ಅದಕ್ಕೆ ಮೊದಲು ದುಡ್ಡು ತೊಗೊಂಡೋಗಿ ಕೊಟ್ಟಿದ್ದಾರಂತೆ ಅದೆಷ್ಟು ಕೊಟ್ಟರು ಅಂತ ಅದನ್ನೆಲ್ಲ ಹೇಳಲಿಲ್ಲ ನನಗೆ ಅವನು ವೀರಪ್ಪನ ಹೇಳಿಲ್ಲ ನನಗೆ ಇದು ಇದು ಎರಡು ಈ ವಿಚಾರ ಮಾತ್ರ ಹೇಳಿದೆ ನನಗೆ ಈ ಥರ ತಂದು ಕೊಟ್ಟಿದ್ದೀಯಾ ಬೇಡಿಕೆಗಳೆಲ್ಲ ಈಡೇರಿಸ್ಬೇಕು ನೀನು ಬರೀ ಬರ್ತೀಯಾ ಹತ್ತು ಸಾರಿ ಬರ್ತೀಯಾ ಹೋಗ್ತೀಯಾ ಯಾವ ಬೇಡಿಕೆನೂ ಒಂದು ಈಡೇ ಇರಲಿಲ್ಲ ಬರೀ ದುಡ್ಡು ತೊಗೊಂಬಂದು ಈ ಥರ ತೊಗೊಂಬಂದು ಅಲ್ಪ ಇಷ್ಟು ದುಡ್ಡು ಈಗ ಇಷ್ಟು ದುಡ್ಡು ತೊಗೊಂಡು ನಾವು ಬಿಡ ಬಿಡೋದಕ್ಕೆ ರಾಜ್ಕುಮಾರನ್ನ ಇಷ್ಟು ವರ್ಷದ ಕಿಡ್ನಾಪ್ ಮಾಡಿ ಇಟ್ಕೊಳ್ಬೇಕಾಗಿತ್ತು ಅಂತೇಳಿ ಮತ್ತೆ ಮಾಡಿಬಿಟ್ಟು ಪುನಃ ಕಳಿಸ್ತಾನೆ ಎರಡನೇ ಸರಿ ಹೋಗ್ತಾನಂತ ಅಂತ ಇವನು ಅಲ್ಲ ಅಲ್ಲಿಗಾಗಲೇ ನಾಲ್ಕೈದು ಸರಿ ಹೋಗಿದ್ದಾನೆ ನನಗೆ ಹೇಳದ್ದು ಆಮೇಲೂ ಹೋಗಿ ಮತ್ತೊಂದು ಸರಿ ಬರ್ತಾನೆ ಆರ್ ಆರ್ ಗೋಪಾಲು ಆರ್ ಆರ್ ಗೋಪಾಲ್ ಎರಡನೇ ಆಮೇಲೂ ಬಂದಾಗ ಮತ್ತೆ ಅದೇ ರೀತಿ ದುಡ್ಡು ತೊಗೊಂಬರ್ತಾನಂತೆ ಲೂಸ್ ನೋಟ್ಸ್ ಲೂಸ್ ನೋಟ್ಸು ಚೀಲದಲ್ಲಿ ಎಲ್ಲ ಬಿಡಿ ಬಿಡಿ ನೋಟ್ಗಳನ್ನೇ ತುಂಬಿಕೊಂಡು ಮತ್ತೆ ತೊಗೊಂಡು ಬರ್ತಾನಂತೆ ಬಂಡ್ಲೆ ಬಂಡ್ಲೆ ಇರಲ್ಲ ಎರಡನೇ ಸರೀ ಮೊದಲನೇ ಸರೀ ಆಗಿ ಬಂದಿದೆ ಅಲ್ಲಿಗಂಟ ಆ ಮೊದಲನೇ ಸಾರಿ ಬಂದಿದ್ದನ್ನ ಹಾಗೆ ಇಟ್ಟಿದ್ದು ವೀರಪ್ಪನ ಅದನ್ನೇನು ಮಾಡಿಲ್ಲ ಎರಡನೇ ಸರಿ ಬಂದು ಬಂದು ತೊಗೊಂಬಂದಲ್ಲ ಆ ಎರಡನೇ ಸರಿ ತೊಗೊಂಬಂದಾಗ್ಲೂ ಅದು ಆ ಥರ ಲೂಸ್ ನೋಟೇ ಬಂತಲ್ಲ ತೊಗೊಂಬಂದಿದ್ದಾನೆ ಎಷ್ಟಿದೆ ಅಂತ ಕೇಳ್ದಂತೆ ಪುನಃ ಹತ್ತು ಕೋಟಿ ರೂಪಾಯಿ ಅಂದಂತೆ ಅನುಮಾನ ಬಂತು ಮೊದಲನೇ ಸಾರಿನೂ ಹಂಗಾಯ್ತು ಎರಡನೇ ಸಾರಿನೂ ಹಿಂಗಾಯ್ತು ಏನಿದು ಅಂತಂತ ಆಮೇಲೆ ಒಂದು ಕೆಲಸ ಮಾಡ್ತಾನೆ ವೀರಪ್ಪನು ನಾನು ಸುಮ್ಮ ಹುಟ್ಟಾನ ಎನಕ್ಕೆ ಆ ಮಾತನಾ ನಾನು ಸುಮ್ಮ ಉಡ್ರಾನ ನಾನು ಸುಮ್ಮ ಉಡ್ಲೆ ಎಲ್ಲ ಅಂದ ರ ಚೀಲತ್ಲು ಇರಂದದ ನೋಟೆಲ್ಲ ಪಿ ಪೋಟಿ ಹೆಣ್ಣ ಎಲ್ಲ ಬಂಡಲ್ ಪಣ್ಣಂಗ ಅಡಿನಿಟ್ಟು ಎಲ್ಲ ರೌಂಡ್ಲಿ ಸುತ್ತಲೂ ಕುಣಿಸ್ಬಿಟ್ಟು ಎಲ್ಲರೂ ಅವ್ರ ಇದ್ದವ್ರನ್ನ ಅಷ್ಟು ಜನರನ್ನ ಬಂಡ್ಲೆ ಮಾಡಿಸ್ತಾನೆ ಹಾಂ ಎಲ್ಲರನ್ನು ಕುಣಿಸ್ಬಿಟ್ಟು ಎಲ್ಲರನ್ನೂ ಕುಣಿಸ್ಬಿಟ್ಟು ಬಂಡ್ಲೆ ಮಾಡಿಸಿದಾಗ ಆರಾರು ಕೋಟಿ ರೂಪಾಯಿ ಇರುತ್ತಂತೆ ಕೋಟಿ ಇಲ್ಲ ನಾಲ್ಕು ಕೋಟಿ ಇಲ್ಲ ನಾಲ್ಕು ನಾಲ್ಕು ಎಂಟು ಕೋಟಿ ಇಲ್ಲ ಎರಡು ಟೈಮು ಹತ್ತತ್ತು ಕೋಟಿ ಮೊದಲು ಸಾರಿ ಹತ್ತು ಕೋಟಿ ಎರಡು ಸಾರಿ ಎರಡನೇ ಸಾರಿ ಹತ್ತು ಕೋಟಿ ಹತ್ತತ್ತು ಇಪ್ಪತ್ತು ಕೋಟಿ ಅಂತ ಹೇಳಿರೋದು ಇಲ್ಲಿ ಅಲ್ಲಿ ಅವನಿಗೆ ತಲುಪಿರೋದು ಎಲ್ಲ ಬಂಡ್ಲೆ ಮಾಡಿದಾಗ ಅಲ್ಲಿದ್ದು ಆರಾರು ಕೋಟಿ ಇರುತ್ತೆ ನಾಲ್ಕು ನಾಲ್ಕು ಕೋಟಿ ಇಲ್ಲ ಇದೇನಿದು ಈ ಯಾಕೆ ಆಗಾಯ್ತು ಈಗಾಯಿತು ಆವಾಗ ಇವರು ಇಲ್ಲ ಇಲ್ಲ ಅಯ್ಯೋ ಅವರು ಹತ್ತು ಕೋಟಿ ಇದೆ ಅಂದ್ಬಿಟ್ಟು ನನಗೆ ಹಿಂಗೆ ಕೊಟ್ಟರು ಎತ್ಕೊಂಬಂದೆ ನಾನು ನನಗೇನು ಗೊತ್ತಿಲ್ಲ ಅಂತ ಆರ್ ಆರ್ ಗೋಪಾಲ್ ಹೇಳ್ತಾರಂತೆ ಇವನು ಒಪ್ಪಲ್ಲ ಇವನು ಒಪ್ಪಲ್ಲ ಕೊನೆಗೆ ಕೊನೆಗೆ ಬಾಯಿ ಬಿಡಿಸ್ತೆ ಅಂತಾನೆ ಅದರ ಡೀಟೇಲ್ಸ್ ಹೇಳಿದೆ ಊಟ ನನಗೆ ಹೆಂಗೆ ಏನಕ್ಕೆ ಏ ಮಾತ್ರ ನಾನು ಸುಮ್ಮ ಉಡುವಣ ಹಾಂ ಅಂತ ಅಲ್ಲೇ ಬೈತಾನೆ ಎಲ್ಲ ಅಂದರೆ ಈ ತಮಿಳ್ನಲ್ಲಿ ಇದೆಲ್ಲ ಬೈತಾನೆ ಪೊಲೀಸ್ ಕಾರ್ ಪೊಲೀಸ್ನವ್ರೂ ಬೈತಾನೆ ಇದೆಲ್ಲ ಮಾಡ್ತಾನೆ ನನಗೆ ನನಗೆ ಹೆಮರಿಸಿದ್ರೆ ನಾನು ಸುಮ್ಮನೆ ಬಿಡ್ತೀನಾ ನಾನು ನನಗೆ ಯಾರು ಯಾರು ನನಗೆ ಮೋಸ ಮಾಡೋಕ್ಕಾಗಲ್ಲ ನನಗೆ ಹೆಮರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಕೊನೆಗೆ ಬಾಯ್ ಬಿಡಿಸ್ತೆ ಅಂತಾನೆ ಅದನ್ನು ಏನು ಬಾಯ್ ಬಿಡಿಸ್ತೆ ಅಂತ ನನಗೆ ಡೀಟೇಲ್ಸ್ ಹೇಳಲ್ಲ ಅವನು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ